ಮಿತ್ರರೇ ನಮಸ್ಕಾರ. ಮಿತ್ರರೇ, ನರೇಂದ್ರ ಮೋದಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದು 10 ವರ್ಷ ಆಗ್ತಾ ಇದೆ. ಈ 10 ವರ್ಷದ ಅವಧಿಯಲ್ಲಿ ದೇಶದಲ್ಲಿ ನಾವು ಸಾಕಷ್ಟು ಬದಲಾವಣೆಯನ್ನು ಮಾಡಿದ್ದೀವಿ, ಈ ದೇಶದ ದಿಕ್ಕನ್ನೇ ಬದಲಾಯಿಸಿದ್ದೀವಿ ಅಂತ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಹೇಳ್ಕೊಳ್ಳುತ್ತೆ. ಆದರೆ ಅದಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ಏನು ಹೇಳುತ್ತೆ? ನೀವೇನು ಅಭಿವೃದ್ಧಿ ಮಾಡಿಲ್ಲ, ನಮ್ಮ ಕಾಲದಲ್ಲಿ ಜಾಸ್ತಿ ಅಭಿವೃದ್ಧಿ ಆಗಿತ್ತು, ಮನಮೋಹನ್ ಸಿಂಗ್ ಅತಿ ಹೆಚ್ಚು ಅಭಿವೃದ್ಧಿಯನ್ನು ಮಾಡಿದರು, ಅವರೊಬ್ಬರು ಉತ್ತಮ ಆರ್ಥಿಕ ತಜ್ಞ, ಇದನ್ನು ಕಾಂಗ್ರೆಸ್ ಹೇಳ್ಕೊಡುತ್ತೆ. ನಿಮ್ಮ ಸಾಧನೆ ಏನೂ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನ ವಾದ. ಹಾಗಾದರೆ ಯಾರ ವಾದ ಸರಿಯಾಗಿದೆ? ಯಾರು ನಿಜವಾಗ್ಲೂ ಸಾಧನೆ ಮಾಡಿದ್ದಾರೆ? ಯಾರ್ಯಾರ ಕಾಲದಲ್ಲಿ ಏನೇನಾಯಿತು? ಇದೆಲ್ಲದರ ಬಗ್ಗೆ ಒಂದು ಅಧಿಕೃತವಾಗಿ ದಾಖಲೆಯನ್ನು ಬಿಡುಗಡೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧರಿಸಿತ್ತು. ಹಾಗೆ ಹೇಳಬೇಕು ಅಂತಂದರೆ, ಬಜೆಟ್ನ ಸೆಷನ್ 7ನೇ ತಾರೀಕು ಮುಗಿಬೇಕಾಗಿತ್ತು, ಫೆಬ್ರವರಿ 7ಕ್ಕೆ ಕೊನೆಗೊಳ್ಳಬೇಕಾಗಿತ್ತು. ಆದರೆ ಕೇಂದ್ರ ಸರ್ಕಾರ ಏನು ಡಿಸೈಡ್ ಮಾಡ್ತು ಅಂತಂದರೆ, ನಾವು ಶ್ವೇತಪತ್ರವನ್ನು ಹೊರತರಬೇಕು, ಇದಕ್ಕೋಸ್ಕರವಾಗಿ ಬಜೆಟ್ ಸೆಷನನ್ನು 1 ದಿನ ಎಕ್ಸ್ಟೆಂಡ್ ಮಾಡಲಾಯಿತು. ಅದೇ ಪ್ರಕಾರವಾಗಿ ಕೇಂದ್ರ ಸರ್ಕಾರ 54 ಪುಟಗಳ ಶ್ವೇತಪತ್ರವನ್ನು ಕೂಡ ಹೊರಡಿಸಿದೆ. ಮಿತ್ರರೇ, ಈ ಶ್ವೇತಪತ್ರ ಅಂತಂದರೆ ಏನು? ಈ ಶ್ವೇತಪತ್ರ ಅಂತಂದರೆ ಸರ್ಕಾರದ ಅಧಿಕೃತ ದಾಖಲೆ. ಇಲ್ಲಿ ಕಾಗಕ್ಕ ಗುಬ್ಬಕ್ಕನ ಕತೆ ಇರೋದಿಲ್ಲ. ಸರ್ಕಾರದ ಬಳಿಯಲ್ಲಿ ಏನು ದಾಖಲೆ ಇದೆಯೋ ಅದನ್ನು ಬಿಡುಗಡೆಗೊಳಿಸುವಂತಹದ್ದು, ಇದಕ್ಕೆ ಶ್ವೇತಪತ್ರ ಅಂತ ಕರೀತಾರೆ. ಆ ಪತ್ರಕ್ಕೇನು ಮುಚ್ಚಲಾಗಿರುತ್ತೆ, ಅದು ಬಿಳಿಯ ಹೊದಿಕೆ ಇರುತ್ತೆ, ಹೀಗಾಗಿ ಶ್ವೇತಪತ್ರ ಅಂತ ಅದಕ್ಕೆ ಹೆಸರು ಬಂದಿದೆ. ಅದನ್ನು ಬಿಟ್ಟರೆ ಇದರ ಒಳಾರ್ಥ ಏನು ಕೇಳಿದ್ರೆ, ಇದು ಸರ್ಕಾರದ ಬಳಿ ಇರುವಂಥ ಅಧಿಕೃತ ದಾಖಲೆ. ಈಗ ಸರ್ಕಾರದ ಅಂಕಿಅಂಶಗಳ ಬಗ್ಗೆ ರಾಜಕಾರಣಿಗಳು ನಾನಾ ರೀತಿಯಲ್ಲಿ ಹೇಳಿಕೆ ಕೊಡ್ತಾ ಇರ್ತಾರೆ, ಉದ್ದುದ್ದುದ್ದ ರೈಲ್ ಬಿಡ್ತಾ ಇರ್ತಾರೆ, ಅದೆಲ್ಲವೂ ಸತ್ಯ ಅಲ್ಲ. ಆದರೆ ಸರ್ಕಾರ ತನ್ನ ಬಳಿಯಲ್ಲಿರುವಂತಹ ದಾಖಲೆಯನ್ನು ಅಧಿಕೃತವಾಗಿ ಬಿಡುಗಡೆಗೊಳಿಸುತ್ತಲ್ಲ, ಅದನ್ನು ಶ್ವೇತಪತ್ರ ಅಂತ ಹೇಳಲಾಗುತ್ತೆ. ಸಾಮಾನ್ಯವಾಗಿ ವಿರೋಧ ಪಕ್ಷಗಳು ಆಗಾಗ ಡಿಮ್ಯಾಂಡ್ ಮಾಡ್ತಾ ಇರ್ತವೆ, ಶ್ವೇತಪತ್ರ ಬಿಡುಗಡೆ ಮಾಡಿ, ಶ್ವೇತಪತ್ರ ಬಿಡುಗಡೆ ಮಾಡಿ, ನೀವೇನು ಸಾಧನೆ ಮಾಡಿಲ್ಲ, ಹೀಗೆ ಹೇಳ್ತಾನೆ ಇರ್ತವೆ. ಈಗ ಕೇಂದ್ರ ಸರ್ಕಾರ ಅಧಿಕೃತವಾಗಿ ಶ್ವೇತಪತ್ರವನ್ನು ಬಿಡುಗಡೆ ಮಾಡಿದೆ. ಲೋಕಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರೇ 54 ಪುಟಗಳ ಶ್ವೇತಪತ್ರವನ್ನು ಬಿಡುಗಡೆಗೊಳಿಸಿದ್ದಾರೆ. ಈ ಶ್ವೇತಪತ್ರದಲ್ಲಿ ಏನಿದೆ ಕೇಳಿದ್ರೆ, 2004ರಿಂದ 2014ರವರೆಗೆ ಮನಮೋಹನ್ ಸಿಂಗ್ ಏನು ಪ್ರಧಾನಮಂತ್ರಿ ಆಗಿದ್ರು 2 ಅವಧಿಗೆ, ಆ 10 ವರ್ಷದಲ್ಲಿ ಈ ದೇಶದಲ್ಲಿ ಏನೇನು ಬದಲಾವಣೆ ಆಯಿತು, ಅವರೇನು ಸಾಧನೆ ಮಾಡಿದ್ದಾರೆ. ಹಾಗೆ 2014ರಿಂದ 2024ರವರೆಗೆ ನರೇಂದ್ರ ಮೋದಿ ಏನು ಪ್ರಧಾನಿಯಾಗಿದ್ದಾರೆ, ಈ 10 ವರ್ಷದ ಅವಧಿಯಲ್ಲಿ ಕೇಂದ್ರ ಸರ್ಕಾರ ಏನೇನು ಡೆವಲಪ್ ಮಾಡಿದೆ, ಬಿಜೆಪಿ ಸರ್ಕಾರದ ಸಾಧನೆ ಜಾಸ್ತಿ ಇದೆಯಾ, ಮನಮೋಹನ್ ಸಿಂಗ್ ಸರ್ಕಾರದ ಸಾಧನೆ ಜಾಸ್ತಿ ಇದೆಯಾ, ಇದನ್ನು ತೂಕ ಹಾಕುವಂತಹ ಒಂದು ಪತ್ರ ಇದು. ಮಿತ್ರರೇ, ಇಲ್ಲಿ ಯಾವುದೇ ರಾಜಕೀಯ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸರ್ಕಾರದ ಬಳಿಯಲ್ಲಿ ಏನು ದಾಖಲೆ ಇರುತ್ತೋ ಆ ಅಧಿಕೃತ ದಾಖಲೆಯನ್ನು ಬಿಡುಗಡೆ ಮಾಡುವಂತಹದ್ದು. ಅನೇಕ ಅಂಶಗಳನ್ನು ಈ ಶ್ವೇತಪತ್ರದಲ್ಲಿ ಮಂಡಿಸಲಾಗಿದೆ, ಅದನ್ನು ಯಥಾವತ್ತಾಗಿ ನಿಮಗೆ ಪ್ರೆಸೆಂಟ್ ಮಾಡುವಂಥ ಕೆಲಸ ಮಾಡ್ತೀನಿ. ಒಟ್ಟು 54 ಪುಟದ ಶ್ವೇತಪತ್ರ, ಅಷ್ಟನ್ನೂ ಕೂಡ ನಾನು ಹೇಳೋದಕ್ಕೆ ಹೋಗೋದಿಲ್ಲ. ಅದರಲ್ಲಿ ಇಂಪಾರ್ಟೆಂಟ್ ಅಂಶಗಳೇನಿದೆಯೋ ಅದನ್ನು ಮಾತ್ರ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ಶ್ವೇತಪತ್ರದಲ್ಲಿ ಹೇಳಿರೋದೇನು ಕೇಳಿದ್ರೆ, UPA ಅವಧಿಯಲ್ಲಿ ಅಂದರೆ ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲಿ ಒಟ್ಟು ಈ ದೇಶದಲ್ಲಿ 2.1 ಕೋಟಿ ಮನೆಯನ್ನು ಕಟ್ಟಲಾಗಿತ್ತು. ಅಂದರೆ ಬಡವರಿಗೆ ಕೇಂದ್ರ ಸರ್ಕಾರ ಮನೆ ಕಟ್ಕೊಡುತ್ತಲ್ಲ, ಮನೆ ಕಟ್ಟೋದು ಅಂತಂದರೆ ಒಂದಷ್ಟು ಹಣ ಕೊಡುತ್ತೆ, ಆ ದುಡ್ಡಲ್ಲಿ ಬಡವರು ಮನೆ ಕಟ್ಕೊಳ್ತಾರೆ. ಹೀಗೆ ಒಟ್ಟು 2.1 ಕೋಟಿ ಮನೆಯನ್ನು UPA ಅವಧಿಯಲ್ಲಿ ಕಟ್ಟಲಾಗಿತ್ತು. ಆದರೆ ನರೇಂದ್ರ ಮೋದಿಯವರು ಅಧಿಕಾರಕ್ಕೆ ಬಂದ ಬಳಿಕ ಈ ದೇಶದಲ್ಲಿ 2.6 ಕೋಟಿಯಷ್ಟು ಮನೆಯನ್ನು ಕಟ್ಟಲಾಗಿದೆ. ನೀವು ಮನೆ ಏನು ಕಟ್ಟಿದ್ರಿ ಅದಕ್ಕಿಂತ ಜಾಸ್ತಿ ಮನೆಗಳನ್ನು ನಾವು ಕಟ್ಟಿದ್ದೀವಿ, ಇದನ್ನು ಕೂಡ ಶ್ವೇತಪತ್ರದಲ್ಲಿ ಹೇಳಲಾಗಿದೆ. ಜೊತೆಗೆ UPA ಅವಧಿಯಲ್ಲಿ ಈ ದೇಶದಲ್ಲಿ 10.3 ಕೋಟಿ ಬ್ಯಾಂಕ್ ಅಕೌಂಟ್ಗಳಿತ್ತು. ಈ ದೇಶದ ಜನರ ಬಳಿಯಲ್ಲಿ 10.3 ಕೋಟಿ ಬ್ಯಾಂಕ್ ಅಕೌಂಟ್ ಇತ್ತು, ಅಕೌಂಟ್ಗಳ ಸಂಖ್ಯೆ. ಆದರೆ ನರೇಂದ್ರ ಮೋದಿಯವರು ಜನ್ಧನ್ ಬ್ಯಾಂಕ್ ಅಕೌಂಟ್ ಹೆಸರಿನಲ್ಲಿ 51 ಕೋಟಿ ಜನ ಬ್ಯಾಂಕ್ ಖಾತೆಯನ್ನು ತೆರೆಯುವಂತೆ ಮಾಡಿದ್ದಾರೆ. ಇದು ನಮ್ಮ ಸಾಧನೆ. ಇದು ಹೇಗೆ ಸಾಧನೆ ಅಂತ ಮುಂದೆ ಹೇಳ್ತೀನಿ ಮಿತ್ರರೇ. ಹಾಗೆ ನಿಮ್ಮ ಅವಧಿಯಲ್ಲಿ 2.5 ಕೋಟಿ ಮನೆಗಳಿಗೆ ವಿದ್ಯುತ್ ಕೊಟ್ಟಿದ್ದೀರಿ. ಹಾಗೆ ನಮ್ಮ ಅವಧಿಯಲ್ಲಿ ಅಂದರೆ ನರೇಂದ್ರ ಮೋದಿಯವರ ಅವಧಿಯಲ್ಲಿ ಒಟ್ಟು 2.86 ಕೋಟಿ ಮನೆಗಳಿಗೆ ವಿದ್ಯುತ್ ಕೊಟ್ಟಿದ್ದೀವಿ. ಇದನ್ನು ಕೇಂದ್ರ ಸರ್ಕಾರ ಶ್ವೇತಪತ್ರದಲ್ಲಿ ಹೇಳಿದೆ. ಹಾಗೆ ನೀವು ಒಟ್ಟು 164 ಜನೌಷಧಿ ಕೇಂದ್ರಗಳನ್ನು ತೆರೆದಿದ್ರಿ. ಜನೌಷಧಿ ಕೇಂದ್ರ ಅಂತಂದರೆ ಕಡಿಮೆ ದರದಲ್ಲಿ ಮೆಡಿಸಿನ್ ಸಿಗುವಂತಹ ಕೇಂದ್ರ ಸರ್ಕಾರದ ಒಂದು ಯೋಜನೆ. UPA ಅವಧಿಯಲ್ಲಿ ಈ ದೇಶದಲ್ಲಿ ಒಟ್ಟು 164 ಜನೌಷಧಿ ಕೇಂದ್ರಗಳಿತ್ತು. ಆದರೆ ನಮ್ಮ ಅವಧಿಯಲ್ಲಿ ಇದನ್ನು 10,000ಕ್ಕೆ ಏರಿಸಲಾಗಿದೆ. ಈ ಸಂದರ್ಭದಲ್ಲಿ ಮಿತ್ರರೇ ದಿವಂಗತ ಅನಂತಕುಮಾರ್ ಅವರನ್ನು ನೆನಪು ಮಾಡಿಕೊಳ್ಬೇಕು. ಜನೌಷಧಿ ಇವತ್ತು ಏರಿಯಾ ಏರಿಯಾಗೂ ತಲುಪಿದೆ ಅಂತಂದರೆ ಅದರಲ್ಲಿ ಅನಂತಕುಮಾರ್ ಅವರ ಕೊಡುಗೆ ದೊಡ್ಡದಿದೆ. ಇದನ್ನು ಶ್ವೇತಪತ್ರದಲ್ಲಿ ಕೂಡ ಹೇಳಲಾಗಿದೆ, ನಮ್ಮ ಅವಧಿಯಲ್ಲಿ 10,000 ಜನೌಷಧಿ ಕೇಂದ್ರವನ್ನು ತೆರೆಯಲಾಗಿದೆ ಅಂತ. UPA ಅವಧಿಯಲ್ಲಿ ಆಪ್ಟಿಕಲ್ ಫೈಬರ್ ಕೇಬಲ್ಗಳನ್ನು ಒಟ್ಟು 6,577 ಕಿಲೋಮೀಟರ್ ಹಾಕಲಾಗಿತ್ತು. ಅದೇ NDA ಅವಧಿಯಲ್ಲಿ ಒಟ್ಟು 680,000 ಕಿಲೋಮೀಟರ್ ಆಪ್ಟಿಕಲ್ ಫೈಬರ್ ಕೇಬಲನ್ನು ಅಳವಡಿಸಲಾಗಿದೆ. ಹೋಲಿಕೆ ಮಾಡೋದಕ್ಕೂ ಸಾಧ್ಯ ಇಲ್ಲ, ಅಷ್ಟರ ಮಟ್ಟಿಗೆ ನಾವು ಇದರಲ್ಲಿ ಸಾಧನೆ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ. ಹಾಗೆ ಮಾತೃತ್ವ ಸೌಲಭ್ಯ ಅಂದರೆ ತಾಯ್ತನದ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಸೌಲಭ್ಯ ನಿಮ್ಮ ಅವಧಿಯಲ್ಲಿ ಒಟ್ಟು 9.9 ಲಕ್ಷ ಹೆಣ್ಣು ಮಕ್ಕಳಿಗೆ ತಲುಪಿದೆ. ಆದರೆ ನಮ್ಮ ಅವಧಿಯಲ್ಲಿ 3.59 ಕೋಟಿ ಹೆಣ್ಣು ಮಗಳಿಗೆ ಈ ಮಾತೃತ್ವ ಸೌಲಭ್ಯ ತಲುಪಿದೆ.
ಮನಮೋಹನ್ ಸಿಂಗ್ ಅವರು ಪ್ರಧಾನಿಯಾಗಿದ್ದಂತಹ 10 ವರ್ಷದ ಹಣದುಬ್ಬರದ ಆವರೇಜ್ 8.2%. ಆದರೆ NDA ಗೌರ್ಮೆಂಟ್ ಮೋದಿ ಅವಧಿಯಲ್ಲಿ ಇದು 5%ಗೆ ಇಳಿಕೆಯಾಗಿದೆ. 5%ನಲ್ಲೇ ನಾವು ಹಣದುಬ್ಬರವನ್ನು ಮ್ಯಾನೇಜ್ ಮಾಡಿದ್ದೀವಿ, ಇದು ನಮ್ಮ ದೊಡ್ಡ ಸಾಧನೆ ಅಂತ ನಿರ್ಮಲಾ ಸೀತಾರಾಮನ್ ತಮ್ಮ ಶ್ವೇತಪತ್ರದಲ್ಲಿ ಹೇಳ್ಕೊಂಡಿದ್ದಾರೆ. ಹಾಗೆ ನಿಮ್ಮ ಅವಧಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರಮಾಣ ಕೇವಲ 5.6% ಇತ್ತು. ಆದರೆ ನಮ್ಮ ಈ 10 ವರ್ಷದ ಅವಧಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಪ್ರಮಾಣ 17.6%ಗೆ ಏರಿಕೆಯಾಗಿದೆ. ನಿಮಗಿಂತಲೂ ಕೂಡ ಒಂದು 12% ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ನಾವು ಜಾಸ್ತಿ ಮಾಡಿದ್ದೀವಿ. ಮಿತ್ರರೇ, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇದೆಯಲ್ಲ, ಇದು ದೇಶದ ಭವಿಷ್ಯ. ನಾನು ಪದೇ ಪದೇ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೀವು ಕ್ಯಾಪಿಟಲ್ ಎಕ್ಸ್ಪೆಂಡಿಚರನ್ನು ಜಾಸ್ತಿ ಮಾಡ್ತಾ ಬಂದ್ರಿ ಅಂತಂದರೆ ದೇಶ ಉದ್ಧಾರ ಆಗ್ತಾ ಇದೆ ಅಂತ. ಅದನ್ನು ಬಿಟ್ಟು ಕಮಿಟೆಡ್ ಎಕ್ಸ್ಪೆಂಡಿಚರ್ಗೋಸ್ಕರವಾಗಿಯೇ ಸಾಲ ಮಾಡುವಂಥದ್ದು, ಕಮಿಟೆಡ್ ಎಕ್ಸ್ಪೆಂಡಿಚರನ್ನೇ ಮಾಡ್ತಾ ಇರುವಂಥದ್ದು, ಜನರಿಗೆ ಸಬ್ಸಿಡಿ ಕೊಡುವಂಥದ್ದು, ಜನರ ಮನಸ್ಸು ಗೆಲ್ಲೋದಕ್ಕೆ ಅನೇಕ ಯೋಜನೆಗಳನ್ನು ತರುವಂಥದ್ದು, ಇಂತಹ ಯೋಜನೆಗಳಿಗೆ ಹಣ ಸುರಿತಾ ಇದ್ದರೆ ಆ ದೇಶ ದಿವಾಳಿ ಆಗೋದಕ್ಕೆ ಸನಿಹಕ್ಕೆ ಬಂದು ನಿಂತಿದೆ ಅಂತ ಅರ್ಥ. ಇದನ್ನು ಶ್ವೇತಪತ್ರದಲ್ಲಿ ಕೂಡ ಹೇಳಲಾಗಿದೆ. UPA ಅವಧಿಯಲ್ಲಿ ಈ ದೇಶದಲ್ಲಿ ಕೇವಲ 5.6% ಮಾತ್ರ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಮಾಡಲಾಗ್ತಾ ಇತ್ತು. ನಮ್ಮ ಅವಧಿಯಲ್ಲಿದು 17.6%ಗೆ ಏರಿಕೆಯಾಗಿದೆ. ಹೀಗಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗೆ ನರೇಂದ್ರ ಮೋದಿಯವರ ಈ ಕಾರ್ಯಕಾಲದಲ್ಲಿ, ಈ 10 ವರ್ಷದಲ್ಲಿ 25 ಕೋಟಿ ಜನ ಬಡತನ ರೇಖೆಯಿಂದ ಹೊರಬಂದಿದ್ದಾರೆ. ಅವರನ್ನು ಇನ್ನು ಬಡತನ ಅಂತ ಕನ್ಸಿಡರ್ ಮಾಡುವ ಹಾಗಿಲ್ಲ. ಅವರೇ ದುಡಿದು ಅವರೇ ಒಂದು ಸುಭದ್ರ ಜೀವನವನ್ನು ನಡೆಸೋದಕ್ಕೆ ಏನು ಬೇಕೋ ಅದನ್ನು ನಾವು ಮಾಡಿದ್ದೀವಿ. 25 ಕೋಟಿ ಜನರನ್ನು ಬಡತನ ರೇಖೆಯಿಂದ ಹೊರತಂದಿದ್ದೀವಿ. ಇದನ್ನು ಶ್ವೇತಪತ್ರದಲ್ಲಿ ಹೇಳಲಾಗಿದೆ. ಹೀಗೆ ಜನಧನ ಖಾತೆಯನ್ನು ತೆರೆದು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದ್ದೀವಿ. ಅದು ಎಷ್ಟು? 34 ಲಕ್ಷ ಕೋಟಿಯಷ್ಟು ಹಣವನ್ನು ಜನರಿಗೆ ನೇರ ವರ್ಗಾವಣೆ, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಿದ್ದೀವಿ. ಮಿತ್ರರೇ, ಇದರಿಂದ ಏನು ಲಾಭ ಅಂತ ನಿಮಗೊಂದು ಪ್ರಶ್ನೆ ಬರಬಹುದು. ಇಲ್ಲಿ ಮಧ್ಯವರ್ತಿಗಳ ಹಾವಳಿ ಇರೋದಿಲ್ಲ. ಕೇಂದ್ರ ಸರ್ಕಾರದ ಯೋಜನೆ ಏನಿದೆ ಅದು ನೇರವಾಗಿ ಜನರಿಗೆ ಸಿಗುತ್ತೆ. ಹಿಂದೆ ರಾಜೀವ್ ಗಾಂಧಿ ಒಂದು ಮಾತು ಹೇಳಿದರು, ನಾವಿಲ್ಲಿ 1 ರೂಪಾಯಿಯನ್ನು ಜನರಿಗೆ ಬಿಡುಗಡೆ ಮಾಡಿದ್ರೆ ಅದು ಜನರಿಗೆ ಹೋಗಿ ತಲುಪೋದು ಕೇವಲ 15 ಪೈಸೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಸೋರಿಕೆ ಆಗುತ್ತೆ, ಮಧ್ಯವರ್ತಿಗಳು ಅಷ್ಟು ತಿಂದು ಹಾಕ್ತಾರೆ, ಅಲ್ಲಂಚ ಇಲ್ಲಂಚ ಅಂಥೇಳಿ ಜನರಿಗೆ ಅದು ತಲುಪೋದಿಲ್ಲ. ಆದರೆ ಈಗ ಕೇಂದ್ರ ಸರ್ಕಾರದ ಯೋಜನೆಗಳು ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಗುತ್ತೆ, ನೇರ ವರ್ಗಾವಣೆ, ಇಲ್ಲಿ ಮಧ್ಯವರ್ತಿಗಳಿರೋದಿಲ್ಲ, ನಿಮ್ಮ ಅಕೌಂಟ್ಗೆ ನೇರವಾಗಿ ಹಣ ಹಾಕೋದು. ಈ ಯೋಜನೆಯಿಂದಾಗಿ ನಾವು 34 ಲಕ್ಷ ಕೋಟಿಯಷ್ಟು ಹಣವನ್ನು ನೇರ ವರ್ಗಾವಣೆ ಮಾಡಿದ್ದೀವಿ, ಇದು ನಮ್ಮ ಸಾಧನೆ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ. ಹಾಗೆ ಮುದ್ರಾ ಯೋಜನೆಯಡಿಯಲ್ಲಿ 22.5 ಲಕ್ಷ ಕೋಟಿಯನ್ನು ಸಾಲ ಕೊಟ್ಟಿದ್ದೀವಿ, ಇದನ್ನು ಕೂಡ ಕೇಂದ್ರ ಸರ್ಕಾರ ಹೇಳಿದೆ. ಹಾಗೆ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ನಾವು ಸಾಧಿಸಿದ್ದೀವಿ. ಈ ದೇಶ 2014ರ ಹೊತ್ತಿಗೆ $2 trillion ಎಕಾನಮಿಯನ್ನು ಹೊಂದಿತ್ತು. ಅಂದರೆ ಮೊದಲನೇ ಪ್ರಧಾನಿಯಿಂದ ಮನಮೋಹನ್ ಸಿಂಗ್ ವರೆಗೂ ಕೂಡ ಈ ದೇಶದ ಎಕಾನಮಿ $2 trillion ಆಗಿತ್ತು. ಆದರೆ ನಮ್ಮ 10 ವರ್ಷದ ಅವಧಿಯಲ್ಲಿ ಇದನ್ನು 4 trillion ಏರಿಸಿದ್ದೀವಿ, ಇದು ನಮ್ಮ ಸಾಧನೆ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಳ್ತಾ ಇದೆ. ಹಾಗೆ ನಾವು ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕತೆ 10ನೇ ಅತಿದೊಡ್ಡ ಆರ್ಥಿಕತೆ ಆಗಿತ್ತು, ವಿಶ್ವದಲ್ಲಿ 10ನೇ ಸ್ಥಾನ ಇತ್ತು. ಆದರೆ ಈಗ ಇದು 5ನೇ ಸ್ಥಾನಕ್ಕೆ ಏರಿದೆ. ಇವತ್ತು ವಿಶ್ವದ ಅತ್ಯಂತ ಬಲಿಷ್ಠವಾದಂತಹ 5ನೇ ಅತಿದೊಡ್ಡ ಆರ್ಥಿಕತೆ ಭಾರತದ್ದು, ಇದು ನಮ್ಮ ಸಾಧನೆ, ಹೀಗಂತ ಕೇಂದ್ರ ಸರ್ಕಾರ ಶ್ವೇತಪತ್ರದಲ್ಲಿ ಹೇಳ್ತಾ ಇದೆ. ಹಾಗೆ ಈ ದೇಶದ ತಲಾ ಆದಾಯ ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲಿ 86,647 ರೂಪಾಯಿ ಆಗಿತ್ತು. ಅಂದರೆ ಒಬ್ಬ ವ್ಯಕ್ತಿ ವಾರ್ಷಿಕವಾಗಿ ಎಷ್ಟು ದುಡಿಯೋದಕ್ಕೆ ಸಮರ್ಥನಾಗಿದ್ದಾನೆ, ಸರಾಸರಿ ತಲಾದಾಯ ಇದು. ಕೆಲವರು ಏನೂ ದುಡಿಯೋದೇ ಇಲ್ಲ, ಮನೆಯಲ್ಲೇ ಕೂತಿರ್ತಾರೆ. ಕೆಲವರು 100,000,000,000,000 ದುಡಿತಾರೆ. ಇದೆಲ್ಲದನ್ನು ಸೇರಿಸಿದ್ರೆ ಈ ದೇಶದ ತಲಾದಾಯ 86,647 ರೂಪಾಯಿ ಆಗಿತ್ತು. ಯಾವಾಗ? ಮನಮೋಹನ್ ಸಿಂಗ್ ಅವರ ಕಾಲಾವಧಿಯಲ್ಲಿ. ಆದರೆ ನರೇಂದ್ರ ಮೋದಿ ಅವರ ಕಾಲಾವಧಿಯಲ್ಲಿ ಈ 10 ವರ್ಷದಲ್ಲಿ ನಾವು ಇದನ್ನು ಎಷ್ಟು ಏರಿಕೆ ಮಾಡಿದ್ದೀವಿ ಅಂತಂದರೆ, ಇವತ್ತು ಈ ದೇಶದ ವ್ಯಕ್ತಿಯ ತಲಾದಾಯ 1,72,000 ರೂಪಾಯಿ ಆಗಿದೆ. ಅಂದರೆ 2 ಪಟ್ಟಿಗಿಂತ ಜಾಸ್ತಿ ಆಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗೆ UPA ಸರ್ಕಾರ 16 ಲಕ್ಷ ಕೋಟಿಯ ಬಜೆಟ್ನ್ನು ಮಂಡನೆ ಮಾಡಿತ್ತು. ಈಗ NDA ಸರ್ಕಾರ, ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ 47.6 ಲಕ್ಷ ಕೋಟಿಯ ಬಜೆಟ್ನ್ನು ಮಂಡಿಸಿದೆ. ನಿಮ್ಮ ಬಜೆಟ್ಗೂ ನಮ್ಮ ಬಜೆಟ್ನ ಗಾತ್ರಕ್ಕೂ 3 ಪಟ್ಟು ಜಾಸ್ತಿ ಆಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗೆ UPA ಸರ್ಕಾರ ಅಧಿಕಾರದಿಂದ ಇಳಿಯುವಂತಹ ಸಂದರ್ಭದಲ್ಲಿ ಈ ದೇಶದ ಒಟ್ಟಾರೆ ಹೆದ್ದಾರಿಯ ಗಾತ್ರ 97,991 ಕಿಲೋಮೀಟರ್ ಆಗಿತ್ತು. ಆದರೆ ಈಗ ಇದು 1,44,634 ಕಿಲೋಮೀಟರ್ಗೆ ಏರಿದೆ. ಅಂದರೆ ಹೆದ್ದಾರಿಯ ವಿಚಾರದಲ್ಲೂ ಕೂಡ ನಾವು ದೊಡ್ಡ ರೆವಲ್ಯೂಷನ್ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗೆ UPA ಸರ್ಕಾರ ಅಧಿಕಾರ ಮುಗಿಸುವಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ 22,224 ಕಿಲೋಮೀಟರ್ ರೈಲ್ವೆಯನ್ನು ವಿದ್ಯುದೀಕರಣ ಮಾಡಲಾಗಿತ್ತು. ಆದರೆ NDA ಅವಧಿಯಲ್ಲಿ 50,394 ಕಿಲೋಮೀಟರ್ ರೈಲ್ವೆಯನ್ನು ವಿದ್ಯುದೀಕರಣ ಮಾಡಲಾಗಿದೆ, ಎಲೆಕ್ಟ್ರಿಫಿಕೇಷನ್ ಮಾಡಲಾಗಿದೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗೆ 2014ರ ವೇಳೆಗೆ ಈ ದೇಶದಲ್ಲಿ 16 IIT ಇತ್ತು. ಈ 16 IIT ಮನಮೋಹನ್ ಸಿಂಗ್ ಮಾತ್ರ ಕಟ್ಟಿದ್ದಲ್ಲ, ಈ ಹಿಂದಿನ ಸರ್ಕಾರಗಳು ಸೇರಿ ಒಟ್ಟು ಈ ದೇಶದಲ್ಲಿ ಇದ್ದಿದ್ದು ಕೇವಲ 16 IIT. ಈಗ ನಾವು ಅದನ್ನು 23ಕ್ಕೆ ಏರಿಸಿದ್ದೀವಿ. ಹಾಗೆ ಈ ದೇಶದಲ್ಲಿ 2014ರ ವೇಳೆಗೆ 7 AIIMS ಆಸ್ಪತ್ರೆಗಳಿದ್ವು, ಈಗ ಅದು 22ಕ್ಕೆ ಏರಿಕೆಯಾಗಿದೆ.
ಹಾಗೆ 1947 2014 ಸರಿ ಸುಮಾರು ಒಂದು 66 ಅವಧಿಯಲ್ಲಿ ಈ ದೇಶದಲ್ಲಿ ಒಟ್ಟು 723 ವಿವಿಗಳಿದ್ವು. ಅಂದರೆ ಯೂನಿವರ್ಸಿಟಿಗಳು ಕೇವಲ 723 ಇತ್ತು. ಈಗ ಆ ಸಂಖ್ಯೆ ಕೇವಲ 10 ಎಷ್ಟು ಬದಲಾಗಿದೆ ಕೇಳಿದ್ರೆ, ಈಗ ದೇಶದ ಯೂನಿವರ್ಸಿಟಿಗಳ ಸಂಖ್ಯೆ 1113 ಏರಿಕೆಯಾಗಿದೆ. ಇದು ನಮ್ಮ ಸಾಧನೆ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಹಾಗೆ 2014 ಈ ದೇಶದಲ್ಲಿ ಒಟ್ಟು 74 ಏರ್ಪೋರ್ಟ್ಗಳಿದ್ವು, ಈಗ ಅದು 149 ಏರಿಕೆಯಾಗಿದೆ. ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ ಈ ದೇಶದ ಗೋಲ್ಡ್ ರಿಸರ್ವ್, ಅಂದರೆ ರಿಸರ್ವ್ ಬ್ಯಾಂಕ್ನಲ್ಲಿ ಈ ದೇಶ ಗೋಲ್ಡ್ ಅನ್ನು ರಿಸರ್ವ್ ಇಟ್ಟಿರುತ್ತಲ್ಲ, ಆ ಪ್ರಮಾಣ 554 ಟನ್ ಇತ್ತು. ಈಗ ಅದು, ಅಂದರೆ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ 803 ಟನ್ಗೆ ಏರಿಕೆಯಾಗಿದೆ. ಈ ಗೋಲ್ಡ್ ರಿಸರ್ವ್ ಇದೆಯಲ್ಲ, ಈ ದೇಶದ ಆರ್ಥಿಕ ಸ್ಟೆಬಿಲಿಟಿಯನ್ನು ಸೂಚಿಸುತ್ತೆ. ಅಂದರೆ ನಮ್ಮ ಆರ್ಥಿಕತೆ ಸುಭದ್ರವಾಗಿದೆಯಾ ಇಲ್ವಾ ಅಂತ. ಈ ಗೋಲ್ಡ್ ರಿಸರ್ವ್ ಜಾಸ್ತಿ ಇತ್ತು ಅಂತಂದರೆ, ಒಂದು ವೇಳೆ ಸಂಕಷ್ಟ ಬಂತು ಅಂತಂದರೆ ನಾವು ಇದನ್ನು ಬಳಕೆ ಮಾಡಿಕೊಳ್ಬಹುದು, ನಾವು ಸುಭದ್ರವಾಗಿದ್ದೀವಿ, ನಮ್ಮ ಬಳಿಯಲ್ಲಿ ಸಂಪತ್ತಿದೆ ಅಂತ. ಮನಮೋಹನ್ ಸಿಂಗ್ ಅವರ ಅವಧಿಯಲ್ಲಿ 554 ಟನ್ ಗೋಲ್ಡ್ ರಿಸರ್ವ್ ರಿಸರ್ವ್ ಬ್ಯಾಂಕ್ನಲ್ಲಿತ್ತು. ಈಗ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಅದು 803 ಟನ್ಗೆ ಏರಿಕೆಯಾಗಿದೆ. ಇದನ್ನು ಕೂಡ ಶ್ವೇತಪತ್ರದಲ್ಲಿ ಹೇಳಲಾಗಿದೆ. ಹಾಗೆ ನಿರ್ಮಲಾ ಸೀತಾರಾಮನ್ ಅವರು ಆರ್ಥಿಕ ಸುಧಾರಣೆಯ ಬಗ್ಗೆಯೂ ಕೂಡ ಹೇಳಿಕೊಂಡಿದ್ದಾರೆ. ನಾವು ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ, ಅಂದರೆ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲಿ ಈ ದೇಶದ ಆರ್ಥಿಕತೆ ವಿಶ್ವದ 5 ಕುಸಿದು ಹೋಗುವಂತಹ ಆರ್ಥಿಕತೆಗಳಲ್ಲಿ ಒಂದಾಗಿತ್ತು. ಅಂದರೆ ಯಾವಾಗ ಬೇಕಾದರೂ ಈ ಆರ್ಥಿಕತೆ ಕೊಲ್ಯಾಪ್ಸ್ ಆಗಬಹುದು. ಶ್ರೀಲಂಕಾದಲ್ಲಾಯ್ತಲ್ಲ, ಪಾಕಿಸ್ತಾನದಲ್ಲಾಯ್ತಲ್ಲ, ಆ ರೀತಿಯಾದಂತಹ ಆರ್ಥಿಕತೆ ನಮ್ಮ ದೇಶದ್ದಾಗಿತ್ತು. ವಿಶ್ವದ 5 ಆರ್ಥಿಕತೆಯನ್ನು ಪಟ್ಟಿ ಮಾಡಿದ್ರೆ ಅದರಲ್ಲಿ ಭಾರತದ ಹೆಸರು ಬರ್ತಾ ಇತ್ತು. ಆದರೆ ಇವತ್ತು ಭಾರತದ ಆರ್ಥಿಕತೆ ಹೇಗಿದೆ? ವಿಶ್ವದ 5 ಟಾಪ್ ಶಕ್ತಿಯುತವಾದಂತಹ ಆರ್ಥಿಕತೆಗಳಲ್ಲಿ ಭಾರತವೂ ಕೂಡ ಒಂದಾಗಿದೆ. ಭಾರತ ಇವತ್ತು ಸುಭದ್ರ ಆರ್ಥಿಕತೆಯನ್ನು ಹೊಂದಿದೆ. ಅಷ್ಟು ಸುಲಭಕ್ಕೆ ನಮ್ಮ ಆರ್ಥಿಕತೆ ಏರುಪೇರು ಆಗೋದಿಲ್ಲ. ಇದನ್ನು ನಿರ್ಮಲಾ ಸೀತಾರಾಮನ್ ಅವರು ತನ್ನ ಶ್ವೇತಪತ್ರದಲ್ಲಿ ಹೇಳಿದ್ದಾರೆ. ಹಾಗೆ ಅವರು ನರೇಂದ್ರ ಮೋದಿ ಅವರ ಸರ್ಕಾರದ ದೊಡ್ಡ ಸಾಧನೆ ಏನು ಕೇಳಿದ್ರೆ, UPA ಅವಧಿಯಲ್ಲಿ, ಅಂದರೆ ಮನಮೋಹನ್ ಸಿಂಗ್ ಅವರ 10 ಕಾಲಾವಧಿಯಲ್ಲಿ ಈ ದೇಶ ಒಟ್ಟು 15 ಹಗರಣಗಳನ್ನು ಕಂಡಿದೆ. ಇದು ಈ ದೇಶದ ಆರ್ಥಿಕತೆಗೆ ದೊಡ್ಡ ಪೆಟ್ಟನ್ನು ಕೊಟ್ಟಿದೆ. ಆದರೆ ನರೇಂದ್ರ ಮೋದಿ ಅವರು ಹಗರಣ ಮುಕ್ತ ಆಡಳಿತವನ್ನು ಕೊಟ್ಟಿದ್ದಾರೆ. ನಾವು ಜನರ ದುಡ್ಡನ್ನು 1 ರೂಪಾಯಿ ಆಚೆ ಈಚೆ ಮಾಡಿಲ್ಲ, ನೇರವಾಗಿ ಅದೆಲ್ಲವುದನ್ನು ಕೂಡ ಸದ್ವಿನಿಯೋಗ ಮಾಡಿದ್ದೀವಿ. ಇದು ನಮ್ಮ ಸಾಧನೆ. ಹಗರಣ ಮುಕ್ತ ಆಡಳಿತವೇ ನರೇಂದ್ರ ಮೋದಿ ಅವರ ಅತಿದೊಡ್ಡ ಸಾಧನೆ ಅಂತ ಶ್ವೇತಪತ್ರದಲ್ಲಿ ಹೇಳಲಾಗಿದೆ. ಮಿತ್ರರೇ, ನರೇಂದ್ರ ಮೋದಿ ಅವರ ಸಾಧನೆ ಮತ್ತು ಮನಮೋಹನ್ ಸಿಂಗ್ ಅವರ 10 ಸಾಧನೆಯನ್ನು ಕಂಪೇರ್ ಮಾಡಿ 54 ಪುಟಗಳ ಶ್ವೇತಪತ್ರವನ್ನು ಹೊರಡಿಸಲಾಗಿದೆ. ಇದಕ್ಕೆ ಪ್ರತಿಯಾಗಿ ಕಾಂಗ್ರೆಸ್ ಕೂಡ ಬ್ಲ್ಯಾಕ್ ಪೇಪರನ್ನು ಬಿಡುಗಡೆ ಮಾಡಿದೆ. ಅಂದರೆ ಇದು ಶ್ವೇತಪತ್ರ ಅಲ್ಲ, ನರೇಂದ್ರ ಮೋದಿ ಅವರು ಇಂತಿಂಥ ವಿಚಾರದಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಕಾಂಗ್ರೆಸ್ನ ವಾದ ಏನು ಕೇಳಿದ್ರೆ, ದೇಶದಲ್ಲಿ ನಿರುದ್ಯೋಗ ಸಂಖ್ಯೆ ಜಾಸ್ತಿ ಆಗಿದೆ ಅಂತ. ಹಾಗೆ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ. ಹೀಗೆ ಕೆಲವೊಂದಷ್ಟು ಅಂಶಗಳನ್ನು ಇದು ನರೇಂದ್ರ ಮೋದಿ ಅವರ ಫೇಲ್ಯೂರ್ ಅನ್ನುವ ರೀತಿಯಲ್ಲಿ ಕಾಂಗ್ರೆಸ್ ಬಿಂಬಿಸಿದೆ. ಮಿತ್ರರೇ, ಬೆಲೆ ಜಾಸ್ತಿ ಆಗುವಂಥದ್ದು ಎಲ್ಲರ ಅವಧಿಯಲ್ಲೂ ಕೂಡ ಆಗುತ್ತೆ. ಹಾಗೆ ನೋಡೋಕೋದ್ರೆ 2004 ವಾಜಪೇಯಿ ಅವರು ಈ ದೇಶದಲ್ಲಿ ಅಧಿಕಾರದಿಂದ ಇಳಿಯುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ 30-31 ರೂಪಾಯಿಗೆ ಪೆಟ್ರೋಲ್ ಸಿಗ್ತಾ ಇತ್ತು. ಮನಮೋಹನ್ ಸಿಂಗ್ ಇಳಿಯುವಂತಹ ಸಂದರ್ಭದಲ್ಲಿ 10 ಅವಧಿಯಲ್ಲಿ ಅದು 80 ರೂಪಾಯಿಗೆ ಏರಿಕೆಯಾಗಿತ್ತು. ಎಲ್ಲರ ಕಾಲಾವಧಿಯಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಬೆಲೆ ಏರುವಂತಹದ್ದು ಸಹಜ. ಆದರೆ ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಜನರಿಗೆ ಯಾವುದೇ ರೀತಿಯಲ್ಲೂ ಉಚಿತ ಯೋಜನೆಗಳನ್ನು ಘೋಷಣೆ ಮಾಡಿಲ್ಲ. ನರೇಂದ್ರ ಮೋದಿ ಅವರ 10 ಅವಧಿಯಲ್ಲಿ ಅವರು ಜನರಿಗೆ ನೇರವಾಗಿ ದುಡ್ಡು ಕೊಟ್ಟಿದ್ದು ಅಂತಂದರೆ ಅದು ಕೃಷಿ ಸಮ್ಮಾನ್ ಯೋಜನೆ ಮಾತ್ರ. ಅದನ್ನು ಹೊರತುಪಡಿಸಿ ಜನರಿಗೆ ನೇರವಾಗಿ ದುಡ್ಡು ಕೊಡುವಂತಹದ್ದು, ಜನರನ್ನು ಆಕರ್ಷಣೆ ಮಾಡೋದಕ್ಕೆ ಯಾವುದೋ ಯೋಜನೆಯನ್ನು ಅವರು ಜಾರಿಗೆ ತಂದಿಲ್ಲ. ಹಾಗೆ ದೊಡ್ಡ ಮಟ್ಟದಲ್ಲಿ ಯಾವುದಕ್ಕೂ ಕೂಡ ಸಬ್ಸಿಡಿಯನ್ನು ಕೊಟ್ಟಿಲ್ಲ. ಮಿತ್ರರೇ, ಕೇಂದ್ರ ಸರ್ಕಾರ ಈ ರೀತಿಯಾಗಿ ಶ್ವೇತಪತ್ರವನ್ನು ಹೊರಡಿಸಿದೆ. ನಿಮಗೇನನ್ಸುತ್ತೆ, ಮನಮೋಹನ್ ಸಿಂಗ್ ಅವರ ಅಧಿಕಾರ ಅವಧಿಯಲ್ಲಿ ಈ ದೇಶ ಬೆಳವಣಿಗೆ ಕಂಡಿದೆಯಾ? ನರೇಂದ್ರ ಮೋದಿ ಅವರ ಅಧಿಕಾರ ಅವಧಿಯಲ್ಲಿ ಈ ದೇಶ ಬೆಳವಣಿಗೆ ಕಂಡಿದೆಯಾ? ಯಾರ ಸಾಧನೆ ಜಾಸ್ತಿ ಇದೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.